ವೀಕ್ಷಕರೇ, ಪ್ರಜಾಪ್ರತಿನಿಧಿ ನ್ಯೂಸ್ 24/7 ನಿಮ್ಮ ನೋವಿಗೆ ನಮ್ಮ ಪ್ರತಿಧ್ವನಿ. ಶಾಸಕರಿಂದ ಸಂವಿಧಾನ ಶಿಲ್ಪಿಗೆ ಅವಮಾನ, ಬೀದಿಗಿಳಿದಂತಹ ಹಲವಾರು ಸಂಘಟನೆಗಳು, ಬನ್ನಿ ನೋಡ್ಕೊಂಡು ಬರೋಣ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಜನವರಿ 26 ನಡೆದ ಗಣರಾಜ್ಯೋತ್ಸವ ದಿನದಂದು ಸುರಪುರ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಸುರಪುರ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ನರಸಿಂಹ ನಾಯಕ ಅವರ ನೇತೃತ್ವದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡಲಾಯಿತು. ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲಿ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಶಾಸಕರ ಸಮ್ಮುಖದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡದೆ ಕೇವಲ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರವಿಟ್ಟು ಕಾರ್ಯಕ್ರಮ ಮಾಡಿದ್ರು. ಇದನ್ನ ಗಮನಿಸಿದ ಬುದ್ಧಿಜೀವಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿ ಮಾನ್ಯ ಶಾಸಕರಿಂದ ಮಾಧ್ಯಮಗಳ ಮೂಲಕ ಕ್ಷಮೆ ಕೇಳಬೇಕೆಂದು ಮನವಿ ಮಾಡಿದ್ರು. ಆದರೆ ಶಾಸಕರು ಇವರ ಮನವಿಗೆ ಕ್ಯಾರಿ ಹೆನ್ನದೆ ಎಲ್ಲಿ ಕೂಡ ಮಾತನಾಡಿಲ್ಲ, ಕ್ಷಮೆನೂ ಕೇಳಿಲ್ಲ. ಆದ್ದರಿಂದ ಜನವರಿ 29 ಸುರಪುರ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಅಗ್ರವಾಗಿ ತೆಗೆದುಕೊಂಡು ಕ್ಷಮೆ ಯಾಚಿಸದಿದ್ದಲ್ಲಿ ಮಾನ್ಯ ಶಾಸಕರ ವಿರುದ್ಧ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಸುರಪುರ ತಹಶೀಲ್ದಾರರ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಕೂಡ ಸಲ್ಲಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಜು ಕಟ್ಟಿಮನಿ, ರಮೇಶ್ ದೊರೆ ಅಲ್ದಹಳ, ಭೀಮಣ್ಣ ಸಿಂದಿಗೇರಿ ಇತರರು ಉಪಸ್ಥಿತರಿದ್ದರು. ಮನಸ್ಸುಗಳು ಕಂದ ಕನಸುಗಳು ಕಟ್ಟೆ ಕಟ್ಟು ಸೇವಾ, ನಾವು ಕಟ್ಟೆ ಕಟ್ಟು ಸೇವಾ ಕಟ್ಟು ಸೇವಾ, ನಾವು ಕಟ್ಟು ಸೇವಾ ಕಟ್ಟು ಸೇವಾ. ಮನಸ್ಸುಗಳ ಕಟ್ಟೆ ಕಟ್ಟು ಸೇವಾ, ನಾವು ಮನಸ್ಸು ಕಟ್ಟು.